ನಮಸ್ಕಾರ ನೀರು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಕಾರಣದಿಂದ ಭವಿಷ್ಯದಲ್ಲಿ ಯುದ್ಧಗಳು ನಡೆಯುತ್ತವೆ ಎಂಬುದನ್ನ ನಾವು ಓದಿದ್ದೇವೆ ಕೇಳಿದ್ದೇವೆ ಮತ್ತೆ ಮತ್ತೆ ರಾಜತಂತ್ರಜ್ಞರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ವಿಶ್ವಾದ್ಯಂತ ನೀರಿನ ಕಾರಣದಿಂದಲೇ ಹಿಂದೆಯೂ ಕೂಡ ಸಾಕಷ್ಟು ಯುದ್ಧಗಳು ಸಾವುನೋವುಗಳು ಸಂಭವಿಸಿದೆ ಆದರೆ ಈಗ ನಡೆಯತಾ ಇರತಕ್ಕಂತ ಒಂದಷ್ಟು ಬೆಳವಣಿಗೆಗಳು ಭವಿಷ್ಯದಲ್ಲಿ ನೀರಿನ ಮೇಲೆ ಇನ್ನಷ್ಟು ದೊಡ್ಡ ಪ್ರಮಾಣದ ಯುದ್ಧಗಳು ನಡೆಯಬಹುದು ಅಂತ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಇತ್ತೀಚೆಗೆ ಇರಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಹೆಲ್ಮಂಡ್ ನದಿಯ ಒಂದು ನೀರನ್ನು ಶೇರ್ ಮಾಡ್ಕೊಳ್ಳೋದರ ಬಗ್ಗೆ ಹಂಚಿಕೊಳ್ಳೋದರ ಬಗ್ಗೆ ಒಂದು ಸಣ್ಣ ಪ್ರಮಾಣದ ಯುದ್ಧ ನಡೆದಿದೆ ಬಹುಶಃ ಇದಕ್ಕೆ ಒಂದು ರಾಜತಾಂತ್ರಿಕ ಸೊಲ್ಯೂಷನ್ ಬರದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇದು ಕೂಡ ದೊಡ್ಡ ಪ್ರಮಾಣದ ಯುದ್ಧವಾಗಿ ಪರಿಣಮಿಸಬಹುದು ನಮಗೆಲ್ಲ ಗೊತ್ತು ನೀರು ನಾವು ರಾಜ್ಯ ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆಯಲ್ಲಿ ಸಾಕಷ್ಟು ಹೋರಾಟಗಳು ನಡೆಯುತ್ತೆ ಅವರಿಗೆ ಇಷ್ಟು ಪ್ರಮಾಣ ಕೊಡಬಾರದು ನಮಗೆ ಉಳಿಬೇಕು ಯಾಕಂದ್ರೆ ನಾವು ನದಿ ಪಾತ್ರದಲ್ಲಿದ್ದೇವೆ ಹೀಗೆಲ್ಲ ಸಾಕಷ್ಟು ರೈತರಿಗೆ ತೊಂದರೆ ನೀರಿನ ಹಂಚಿಕೆಯಲ್ಲಿ ತೊಂದರೆ ಈ ತರದ ರೈಪೇರಿಯನ್ ರಿವರ್ ವಾಟರ್ನ ಕುರಿತಾಗಿ ಭಾರತದಲ್ಲಿ ಸಾಕಷ್ಟು ವಿವಾದಗಳಿದೆ ಅದು ಕೃಷ್ಣ ಕಾವೇರಿ ಉತ್ತರ ಭಾರತದಲ್ಲಿ ಬೇರೆ ಬೇರೆ ನದಿಗಳ ಸಂದರ್ಭದಲ್ಲಿ ಇದಕ್ಕೆಲ್ಲ ಮೂಲಭೂತವಾಗಿ ಸಮಸ್ಯೆ ಎದುರಾಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಬರ ಅನ್ನುವಂಥದ್ದು ಎದುರಾದಾಗ ನೀರಿನ ಅಭಾವ ಎದುರಾದಾಗ ಈ ನದಿ ಒಂದು ಸೋರ್ಸ್ ಇರುತ್ತಲ್ಲ ಆ ಸೋರ್ಸಿನ ಕುರಿತಾಗಿ ನಮಗೆ ಸೇರಬೇಕು ನಮಗೆ ಹೆಚ್ಚು ಬರಬೇಕು ಅಥವಾ ನಮಗೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಕಾರಣದಿಂದ ಈ ವಿವಾದಗಳು ಹೋರಾಟಗಳು ಅಥವಾ ನದಿಯ ಕುರಿತಾಗಿ ಗಲಾಟೆಗಳು ಆಗಾಗ ಸಂಭವಿಸ್ತಾ ಇರುತ್ತೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು ರಷ್ಯಾ ಯುಕ್ರೇನಲ್ಲಿ ಇರತಕ್ಕಂಥ ಒಂದು ಡ್ಯಾಮನ್ನು ಹೊಡೆದಾಕಿದ ಮೇಲೆ ಯುಕ್ರೇನ್ನಲ್ಲಿ ಫ್ಲಡ್ಡಿಂಗ್ನಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸಾವು ನೋವುಗಳು ಸಂಭವಿಸಿರಬಹುದು ಅದು ಇನ್ನಷ್ಟೇ ಬೆಳಕಿಗೆ ಬರಬೇಕು ಆದರೆ ಯುಕ್ರೇನ್ ಮೇಲಿನ ದಾಳಿಯಲ್ಲಿ ರಷ್ಯಾ ಯಾಕೆ ಡ್ಯಾಮನ್ನು ಟಾರ್ಗೆಟ್ ಮಾಡ್ತು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಚಾರ ಜೀವಜಲದ ಮೇಲೆ ಅಟ್ಯಾಕ್ ಮಾಡಿದಾಗ ನ್ಯಾಚುರಲ್ ರಿಸೋರ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಸಹಜವಾಗಿಯೇ ಆ ದೇಶ ಅಥವಾ ಆ ಪ್ರದೇಶ ಯಾರೆಲ್ಲ ನೀರಿನ ಮೇಲೆ ಅವಲಂಬಿತವಾಗಿರ್ತಾರೆ ಅವರು ಅತಂತ್ರಕ್ಕೊಳಗಾಗ್ತಾರೆ ಮತ್ತು ಸಾಕಷ್ಟು ರೀತಿಯಲ್ಲಿ ಒಂದು ರೀತಿಯ ಮೇಲ್ಗಡೆ ಇರತಕ್ಕಂಥವ್ರು ಅಥವಾ ಅಟ್ಯಾಕ್ ಮಾಡಿದವರು ಡ್ಯಾಮನ್ನು ಹೊಡೆದಾಕ್ದವರು ಒಂದು ರೀತಿಯ ಪ್ರೆಜರನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗ್ತಾರೆ ಮತ್ತು ಈ ಡ್ಯಾಮಿನ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಪ್ರದೇಶದ ಜನರು ಕಂಪ್ಲೀಟಾಗಿ ಡಿವಾಸ್ಟೇಷನ್ಗೊಳಗಾಗ್ತಾರೆ ನಮಗೆಲ್ಲ ಗೊತ್ತು ಹಿಂದೆಲ್ಲ ನಾಗರಿಕತೆಗಳು ಬೇರೆ ಬೇರೆ ನದಿ ಪಾತ್ರಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಮತ್ತೆ ಮತ್ತೆ ಹೇಳ್ತೇವೆ ಡ್ರಾಟ್ ಬಂದಿರಬಹುದು ಅಥವಾ ನದಿ ಪಾತ್ರಗಳ ಬದಲಾವಣೆಯಿಂದ ಅಲ್ಲಿನ ಇಡೀ ನಾಗರಿಕತೆಯ ವಿನಾಶದತ್ತ ಹೋಗಿರಬಹುದು ಅಂಥೇಳಿ ನಿಮಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ ಚೀನಾ ದೇಶ ಅದು ಬ್ರಹ್ಮಪುತ್ರ ಸೇರಿದಂತೆ ಮೆಕಾಂಗ್ ರಿವರ್ ಸೇರಿದಂತೆ ತನ್ನ ಮೇಲ್ಗಡೆ ಇರತಕ್ಕಂಥ ಒಂದು ಸ್ಟ್ರಾಟಜಿಕ್ ಲೊಕೇಶನನ್ನು ಬಳಸಿಕೊಂಡು ಈ ಎಲ್ಲ ನದಿ ಪಾತ್ರಗಳ ಮೇಲೆ ಯಥೇಚ್ಛವಾಗಿ ಡ್ಯಾಮನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ ಇದರಿಂದ ನೀರಿನ ಶೇಖರಣೆಯನ್ನು ಯಥೇಚ್ಛವಾಗಿ ಮಾಡ್ಬೋದು ತಾನಷ್ಟೇ ನೀರನ್ನು ಬಳಸಿಕೊಳ್ಳಬಹುದು ಬೇಸಿಗೆ ಅಂಥ ಸಂದರ್ಭದಲ್ಲಿ ಕೆಳಗಡೆ ಇರತಕ್ಕಂಥವ್ರು ಆಟೋಮೆಟಿಕ್ಕಾಗಿ ಅದರ ತೆಕ್ಕೆಗೆ ಬಂದು ಬೇಡಿಕೊಳ್ಳೋ ರೀತಿಯಲ್ಲಿ ಆಗ್ಬೋದು ನಮಗೆ ನೀರಿಲ್ಲ ದಯವಿಟ್ಟು ನೀರು ಬಿಡಿ ಅಂತ ಇಲ್ಲ ಯಾವಾಗೆಲ್ಲ ಅದಕ್ಕೆ ಬೇಕು ಅಥವಾ ಯಥೇಚ್ಛವಾಗಿ ಅಲ್ಲಿ ಫ್ಲಡ್ಡಿಂಗ್ ಆದಾಗ ಒಂದೇ ಸಮನೆ ಫ್ಲಡ್ ಗೇಟ್ಗಳನ್ನು ಓಪನ್ ಮಾಡಿದಾಗ ಕೆಳಗಡೆ ಇರತಕ್ಕಂಥವ್ರು ಅತಂತ್ರಕ್ಕೊಳಗಾಗ್ಬೋದು ಫ್ಲಡ್ಡಿಂಗ್ನ ಕಾರಣದಿಂದ ಸಾವು ನೋವು ಸಂಭವಿಸ್ಬೋದು ಪ್ರಾದೇಶಿಕವಾಗಿಯೂ ಕೂಡ ಅನೇಕ ಹಾನಿಯಾಗ್ಬೋದು ನೀರಿನ ಒಂದು ಸೋರ್ಸ್ ಅಥವಾ ರಿಸೋರ್ಸನ್ನು ಹೇಗೆ ಬಳಕೆ ಮಾಡಿಕೊಳ್ತಾರೆ ಅದೊಂದು ಶಕ್ತಿ ರಾಜಕಾರಣದ ಭಾಗವಾಗಿ ಹೇಗೆಲ್ಲ ಬಳಸಿಕೊಳ್ಳಬಹುದು ಅನ್ನೋದು ಇದೊಂದು ಬೆಸ್ಟ್ ಎಕ್ಸಾಂಪಲ್ ಮೆಕಾಂಗ್ ನದಿ ಪಾತ್ರದಲ್ಲಿ ಥ್ರೂಔಟ್ ತನ್ನ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿಕೊಂಡು ಈ ಕೆಳಪಾತ್ರದಲ್ಲಿರ್ತಕ್ಕಂಥ ದೇಶಗಳು ಸಂಪೂರ್ಣವಾಗಿ ಚೀನಾದ ಮೇಲೆ ನಾಳೆ ಡಿಪೆಂಡ್ ಆಗಬೇಕು ನೀರಿಗೋಸ್ಕರ ಕೃಷಿಗೋಸ್ಕರ ಕುಡಿಲಿಕ್ಕೋಸ್ಕರ ಪ್ರತಿಯೊಂದಕ್ಕೂ ಕೂಡ ನೀವು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಲ್ಲಿಂದ ನೀರೇ ಬಿಡದೇ ಇದ್ದರೆ ಬೇಕಾದಾಗ ಅಥವಾ ಬೇಡ ಅನ್ನಿಸಿದಾಗ ಬೇಕಾಬಿಟ್ಟು ನೀರು ಬಿಟ್ಟಾಗ ಎಲ್ಲವೂ ಕೂಡ ತೊಂದರೆ ಆಗುವಂಥದ್ದು ಸಹಜ ಇತ್ತೀಚೆಗೆ ನಮಗೆಲ್ಲ ಗೊತ್ತು ಟಿಬೆಟ್ನ ಕುರಿತಾಗಿ ಅಥವಾ ಈ ನೀರಿನ ಸೋರ್ಸ್ ನಾವು ಯಾಕೆ ಉಳಿಸ್ಬೇಕು ಫ್ರೆಶ್ ವಾಟರನ್ನು ಉಳಿಸ್ಬೇಕು ನದಿಗಳನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ಬೇಕು ಇದರ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಆಗ್ತಾ ಇರುತ್ತೆ ಅದು ಕ್ಲೈಮೇಟ್ ಚೇಂಜಿನ ಸಂದರ್ಭದಲ್ಲಿ ಆದರೆ ಬಿಯಾಂಡ್ ದಟ್ ಆಫ್ರಿಕಾದಂಥ ದೇಶಗಳು ಹೈಯೆಸ್ಟ್ ಲೆವೆಲ್ ಆಫ್ ಡ್ರಾಟನ್ನು ಫೇಸ್ ಮಾಡ್ತಾ ಇರತಕ್ಕಂಥ ಸಂದರ್ಭ ಮತ್ತು ಭಾರತವು ಸೇರಿದಂತೆ ಅನೇಕ ನದಿಗಳಲ್ಲಿ ಇವತ್ತು ಈ ಒಂದು ಸಮಸ್ಯೆ ಮಾನ್ಸೂನ್ ಸಂದರ್ಭದಲ್ಲಿ ಉಕ್ಕಿ ಹರಿಯುವಂಥ ನದಿಗಳು ಬೇಸಿಗೆ ಸಂದರ್ಭದಲ್ಲಿ ನಿರ್ಜಲವಾಗಿ ಬಿಡುವಂಥದ್ದು ಇದು ಜನರಿಗೂ ಪರಿಸರಕ್ಕೂ ಪ್ರಕೃತಿಗೂ ಕೂಡ ಸಮಸ್ಯೆಯಾಗಿದೆ ಈ ಒಂದು ಗಂಭೀರವಾದಂಥ ಸಮಸ್ಯೆಯನ್ನು ನಾವು ಎದುರಿಸದೇ ಇದ್ದರೆ ನಾವು ಇದಕ್ಕೆ ಬೇಕಾದಂಥ ಸೊಲ್ಯೂಷನನ್ನು ಮಾಡದೇ ಇದ್ದರೆ ಫ್ಯೂಚರಲ್ಲಿ ಖಂಡಿತವಾಗಿ ನದಿಯ ಕುರಿತಾಗಿ ರಾಜ್ಯ ರಾಜ್ಯಗಳ ಮಧ್ಯೆ ಕದನ ಏರ್ಪಾಟಾಗುವಂಥ ಸಿಚುವೇಶನ್ ಬರ್ಬೋದು
ದೇಶ ದೇಶಗಳ ಮಧ್ಯೆ ಕದನ ಏರ್ಪಾಟಾಗುವಂಥ ಸಿಚುವೇಷನ್ ಬರ್ಬೋದು. ಅದಕ್ಕೆ ಅಂತಾರಾಷ್ಟ್ರೀಯ ಒಂದು ನದಿ ವಿವಾದ ಅಂತ ಇದ್ದಾಗ ಯೂಶುವಲಿ ಭಾರತ ಮತ್ತು ಪಾಕಿಸ್ತಾನ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಏನಿದೆ, ಇಂಡಸ್ ವಾಟರ್ ಟ್ರೀಟಿ, ವರ್ಲ್ಡ್ ಬ್ಯಾಂಕ್ ಮಾನಿಟರ್ಡ್, ಆ ಒಂದು ಟ್ರೀಟಿ ಪ್ರತಿ ಸಂದರ್ಭದಲ್ಲಿ ಒಂದು ಮುನ್ನೆಲೆಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಪೀಸ್ಫುಲ್ಲಾಗಿ ಅಥವಾ ಬಹಳ ಸಿಸ್ಟಮ್ಯಾಟಿಕ್ಕಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಖ್ಯಾತೆ ತೆಗೆಯುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ಹೇಳುತ್ತೆ, ಮೇಲ್ಗಡೆ ಇರತಕ್ಕಂಥ ಭಾರತ ಈ ಒಂದು ಇಂಡಸ್ ರಿವರನ್ನು ನಿಯಂತ್ರಿಸುವಂಥ ಕೆಲಸ ಮಾಡ್ತಾ ಇದೆ ಅಂಥೇಳಿ. ಇತ್ತೀಚೆಗಷ್ಟೇ ಒಂದು ಎರಡು ಮೂರು ಡ್ಯಾಮ್ಗಳನ್ನು ಹೆಚ್ಚುವರಿಯಾಗಿ ಕಟ್ಟುವಂಥ ನಿರ್ಧಾರವನ್ನು ಹೊಸ ಸರ್ಕಾರ ಅಂದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕಾರಣವೂ ಇದೆ. ನರೇಂದ್ರ ಮೋದಿ ಸರ್ಕಾರ, ಪ್ರಧಾನಿಗಳು ಹೇಳಿರುವಂತೆ, ರಕ್ತ ಮತ್ತು ನೀರು ಜೊತೆಯಲ್ಲಿ ಹರಿಲಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ನೀರನ್ನು ಕೊಡ್ತೇವೆ, ನೀವು ಅಲ್ಲಿಂದ ರಕ್ತವನ್ನು ಹರಿಸ್ತೀರಿ ಭಾರತದ ಮೇಲೆ, ಅಂದರೆ ಭಯೋತ್ಪಾದಕತೆಯನ್ನು ಉತ್ತೇಜನ ಕೊಡ್ತೀರಿ ಅಂತ ಹೇಳಿದರೆ ನಿಮಗೆ ನೀರು ಕೊಡೋದರಲ್ಲಿ ಅರ್ಥ ಇಲ್ಲ. ಹೀಗೆ ಇಂಡಸ್ ಮೇಲಿಂದ ಸಿಂಧು ನದಿ ಹೋಗುವಂಥ ನೀರನ್ನು ನಮ್ಮ ದೇಶಕ್ಕೆ ಯಾಕೆ ನಾವು ಸದ್ಬಳಕೆ ಆಗುವ ರೀತಿಯಲ್ಲಿ ಮಾಡ್ಕೊಳ್ಬಾರ್ದು? ನಿಮ್ಗೆ ಎಷ್ಟು ಉಪಕಾರ ಮಾಡಿದ್ರು ಕೂಡ ನೀವು ಭಾರತದ ವಿರುದ್ಧ ಮಾಡುವಂಥ ಷಡ್ಯಂತ್ರವನ್ನು ನಿಲ್ಲಿಸೋದಿಲ್ಲ ಅಂಥೇಳಿ ಇಲ್ಲೂ ಒಂದಷ್ಟು ಡ್ಯಾಮ್ಗಳನ್ನು ಕಟ್ಟುವಂಥ ಕೆಲಸ ಆಗ್ತಾ ಇದೆ. ಮತ್ತು ಪ್ರತಿ ಸಂದರ್ಭದಲ್ಲಿ ಇಷ್ಟು ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ತೊಂದರೆ ಆಗದಂತೆ ಇಂಡಸ್ ವಾಟರನ್ನು ಪಾಕಿಸ್ತಾನದ ಜೊತೆಗೆ ಶೇರ್ ಮಾಡಿಕೊಳ್ಳುವಂಥ, ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥಿತವಾದಂಥ ಪ್ರಕ್ರಿಯೆ ನಮ್ಮ ದೇಶದಿಂದ ನಡೆದುಕೊಂಡು ಬಂದಿದೆ. ಇದೊಂದು ಉದಾಹರಣೆ ಆಗಬೇಕು, ಬೆಂಚ್ ಮಾರ್ಕ್ ಆಗಬೇಕು. ಆದರೆ ಯಾವಾಗೆಲ್ಲ ತಪ್ಪನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಆ ನೀರನ್ನು ಇನ್ನೊಂದು ದೇಶಕ್ಕೆ ಕೊಡೋ ಬದಲು ನಮ್ಮ ದೇಶವನ್ನೇ ಇನ್ನಷ್ಟು ಸಂಪದ್ಭರಿತಗೊಳಿಸಲಿಕ್ಕೆ ಬಳಸಿಕೊಳ್ಳಬಹುದಲ್ಲ, ಹೈಡ್ರೋ ಎಲೆಕ್ಟ್ರಿಸಿಟಿಗೋಸ್ಕರ ಬಳಸ್ಬೋದಲ್ಲ, ಅಥವಾ ಎಲ್ಲಿ ನದಿಯ ಅನಿವಾರ್ಯತೆ ಇದೆ ಅಂಥ ಕಡೆಗಳಲ್ಲಿ ತಿರುಗಿಸಬಹುದಲ್ಲ ಅನ್ನುವಂಥ ಚರ್ಚೆಗಳು ಮತ್ತೆ ಮತ್ತೆ ಹೇಳ್ತಾ ಇದೆ. ಈಗ ನೇರ ವಿಷಯಕ್ಕೆ ಬರೋದಾದರೆ ಇಷ್ಟೆಲ್ಲ ನದಿಯ ಸಾಧ್ಯತೆಗಳು, ನದಿಯನ್ನು ಹೇಗೆಲ್ಲ ಬಳಸ್ಕೊಳ್ಬೋದು, ಅದು ಸಂಚಾರಕ್ಕೆ, ಟೂರಿಸಮ್ಗೆ, ಮೀನುಗಾರಿಕೆಗೆ, ಒಂದು ಪ್ರದೇಶದ ಕೃಷಿಯ ಬೆಳವಣಿಗೆಗೆ, ನಾಗರಿಕತೆಯ ಬೆಳವಣಿಗೆಗೆ, ಅಭಿವೃದ್ಧಿಗೆ, ಎಲ್ಲ ರೀತಿಯಲ್ಲೂ ಬಳಸ್ಕೊಳ್ಬೋದು. ಆದರೆ ಇದೇ ನದಿ ಒಂದಷ್ಟು ಸಂದರ್ಭದಲ್ಲಿ ವಿವಾದಕ್ಕೂ ಕೂಡ ಕಾರಣ ಆಗುತ್ತೆ. ಇರಾನ್ ದೇಶ ಹೇಳ್ಕೊಳ್ಳಿಕ್ಕೆ ಮುಸ್ಲಿಂ ಇಸ್ಲಾಮಿಕ್ ದೇಶ, ಅದೇ ರೀತಿಯಲ್ಲಿ ತಾಲಿಬಾನ್ ನೇತೃತ್ವದಲ್ಲಿ ಇರತಕ್ಕಂಥ ಅಫ್ಘಾನಿಸ್ತಾನ್ ಕೂಡ ಇಸ್ಲಾಮಿಕ್ ದೇಶ. ಈ ಎರಡು ದೇಶಗಳು ಹಾಗೆ ನೋಡಲಿಕ್ಕೆ ಹೋದರೆ ಮತದ ಆಧಾರದಲ್ಲಿ ಇರತಕ್ಕಂಥವ್ರು, ಆಡಳಿತ ಮಾಡೋರು ಇಬ್ಬರು ಹೋರಾಟ ಮಾಡಬಾರ್ದು. ಪ್ಯಾನ್ ಇಸ್ಲಾಮಿಕ್ ಬ್ರದರ್ಹುಡ್ ಅನ್ನುವಂಥದ್ದು ನಿಜಕ್ಕೂ ಇದ್ದರೆ ಇವರಿಬ್ಬರು ಜಗಳ ಆಡಬಾರ್ದು, ಯುದ್ಧಕ್ಕೆ ಕಾರಣವೇ ಇರಬಾರ್ದು. ಆದರೂ ಕೂಡ ನೀರು ಮತ್ತು ನದಿ ಈ ಕಾರಣದಿಂದ ಇವತ್ತು ಇರಾನ್ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಒಂದು ಯುದ್ಧದಂಥ ಸನ್ನಿವೇಶ ಏರ್ಪಟ್ಟಾಗಿದೆ. ಹೆಲ್ಮಂಡ್ ಅನ್ನುವಂಥ ನದಿ 1,000 ಕಿಲೋಮೀಟರ್ನಷ್ಟು ಅಫ್ಘಾನಿಸ್ತಾನದಿಂದ ಉಗಮವಾಗಿ ಇರಾನ್ನತ್ತ ಸಾಗುತ್ತೆ. ಮೆಲ್ಕಾಂಗ್ ಮತ್ತು ಝರಾಂಜ್ ಈ ಪ್ರದೇಶದಲ್ಲಿ, ಝರಾಂಜ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ ಒಂದು ಬಾರ್ಡರ್ ಪೋಸ್ಟು, ಮೆಲ್ಕಾನ್ ಅನ್ನುವಂಥದ್ದು ಇರಾನ್ನಲ್ಲಿ ಇರ್ತಕ್ಕಂಥ ಬಾರ್ಡರ್ ಪೋಸ್ಟು. ಹೀಗೆ ನದಿ ಸಾಗುವಂಥ ಪ್ರದೇಶದಲ್ಲಿ ಇವತ್ತು ಗಲಾಟೆ ಆಗಿದೆ, ಶೂಟಿಂಗ್ ಆಗಿದೆ, ಎರಡೂ ಕಡೆಯ ಗಾರ್ಡ್ಸ್ಗಳ ಹತ್ಯೆ ಆಗಿದೆ. ಮತ್ತು ಈ ಒಂದು ಪರಿಸ್ಥಿತಿ ವಿಪರೀತಕ್ಕೆ ತಲುಪಬಹುದಾದಂಥ ಸಾಧ್ಯತೆಯನ್ನು ಕೂಡ ಕೊಡ್ತಾ ಇದೆ. ಯಾಕೆ, ಇರಾನ್ ಸುಮಾರು 97% ಕಳೆದ ಒಂದು 10, 15 ಅಥವಾ 20, 30 ವರ್ಷಗಳಲ್ಲಿ ದೊಡ್ಡ ಮಟ್ಟದ ಒಂದು ಡ್ರಾಟನ್ನು ಫೇಸ್ ಮಾಡ್ತಾ ಇದೆ, ಬರಗಾಲವನ್ನು ಎದುರಿಸ್ತಾ ಇದೆ. ಮತ್ತು ಅದು ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು ಈ ರೀತಿಯ ನದಿ ಮೂಲಗಳಿಂದಲೇ. ಅಫ್ಘಾನಿಸ್ತಾನ ಏನು ಹೇಳ್ತಾ ಇದೆ, ನಮ್ಮಲ್ಲೂ ಕೂಡ ಬರದ ಪರಿಸ್ಥಿತಿ ಇದೆ, ಈ ನದಿ ಹೆಲ್ಮಂಡ್ ನದಿ ನಮಗೆ ಹೆಚ್ಚಿನ ನೀರನ್ನು ಒದಗಿಸಿಕೊಡಬೇಕು, ಹಾಗಾಗಿ ಇರ್ತಕ್ಕಂಥ ಡ್ಯಾಮನ್ನು ಹೊರತುಪಡಿಸಿ ಇನ್ನೂ ನಾವು 2-3 ಡ್ಯಾಮನ್ನು ಕಟ್ಕೊಂಡು ಈ ನೀರು ನಮಗೆ ಬಳಕೆ ಆಗೋ ರೀತಿಯಲ್ಲಿ ಮಾಡ್ಕೊಳ್ತೇವೆ ಅನ್ನುವಂಥ ಒಂದು ಆಲೋಚನೆಗೆ ತಾಲಿಬಾನ್ ಸರ್ಕಾರ ಮುಂದಡಿಯಿಟ್ಟಿದೆ. ಸಹಜವಾಗಿ 1973ರ ಹೆಲ್ಮಂಡ್ ವಾಟರ್ ಟ್ರೀಟಿ ಅಥವಾ ವಾಟರ್ ಅಗ್ರಿಮೆಂಟ್ ಪ್ರಕಾರ ಇರಾನ್ಗೆ ಇದು ಕೋಪ ಬರೆಸಿದೆ. ಇರಾನ್ ಹೇಳ್ತಾ ಇದೆ, ನನ್ನ ಭಾಗದ ನೀರನ್ನು ನೀವು ಕೊಡಲೇಬೇಕು, ಕೊಡದೇ ಇದ್ದರೆ ಯುದ್ಧ ಆಗುತ್ತೆ, ಡಿಪ್ಲೊಮ್ಯಾಟಿಕ್ ಚಾನಲ್ಸ್ ಓಪನ್ ಮಾಡೋಣ, ಆದರೆ ನೀವು ನಮಗೆ ಬಿಡಬೇಕಾದಂಥ ನೀರು, ನಮ್ಮ ಇಲ್ಲಿ ಬರದಂಥ ಪರಿಸ್ಥಿತಿ ನಿವಾರಣೆಗೋಸ್ಕರ ನೀವು ನೀರು ಕೊಡದೇ ಇದ್ದರೆ, ನದಿ ನೀರು ಕೊಡದೇ ಇದ್ದರೆ ಯುದ್ಧ ಅನ್ನುವಂಥದ್ದು ಖಚಿತ ಅನ್ನುವಂಥ ಒಂದು ಮಾತನ್ನು, ಒಂದು ಸಂದೇಶವನ್ನು ಸ್ಪಷ್ಟವಾಗಿ ರವಾನಿಸಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಬಹುಶಃ ಡಿಪ್ಲೊಮ್ಯಾಟಿಕ್ ಒಂದು ಚಾನೆಲ್ಸ್ಗಳ ಮೂಲಕ ಇದಕ್ಕೆ ಸೊಲ್ಯೂಷನ್ ಕಂಡುಕೊಳ್ಬೋದು. ಅದೇನೇ ಆಗಿರಲಿ, ಡ್ರಾಟ್ ಅನ್ನುವಂಥದ್ದು ಭವಿಷ್ಯದ ಒಂದು ದೊಡ್ಡ ಸವಾಲು, ಬರ. ಈ ಬರಕ್ಕೋಸ್ಕರ ಇರತಕ್ಕಂಥ ಕಡಿಮೆ ವಾಟರ್ ರಿಸೋರ್ಸಸ್, ಅವುಗಳನ್ನು ಈಗಲಿಂದಲೇ ಪ್ಲ್ಯಾನ್ ಮಾಡಿಕೊಂಡು, ಸದ್ಬಳಕೆ ಮಾಡಿಕೊಂಡು, ನದಿಗಳನ್ನು ಪುನಶ್ಚೇತನಗೊಳಿಸ್ಕೊಂಡು, ನದಿಗಳ ಒಂದಷ್ಟು ಸಾಧ್ಯತೆಗಳನ್ನು ವಿಸ್ತರಿಸಿಕೊಂಡು ಸದ್ಬಳಕೆ ಮಾಡದೇ ಇದ್ದಲ್ಲಿ ಎಲ್ಲ ಕಡೆ ಇಂಥದ್ದೇ ಆದಂಥ ಒಂದು ಚಿತ್ರಣಗಳು ಕಾಣಲಿಕ್ಕೆ ಸಾಧ್ಯ ಇದೆ. ನಾನು ಮತ್ತೆ ಹೇಳ್ತೀನಿ, ಇರಾನ್ನಂಥ ದೇಶ
1973 ಅಗ್ರಿಮೆಂಟ್ ಇದೆ ಮತ್ತು ಇವತ್ತು ಸಾಕಷ್ಟು ಬರವನ್ನು ಎದುರಿಸ್ತಾ ಇದೆ ಹಾಗಾಗಿ ಕ್ವೈಟ್ ನ್ಯಾಚುರಲಿ ಅದು ಅಫ್ಘಾನಿಸ್ತಾನದ ಮೇಲೆ ಶೂಟ್ ಔಟ್ ಮಾಡಿದೆ ಮತ್ತು ಪರಸ್ಪರವಾಗಿ ಸಾವು ನೋವುಗಳು ಸಂಭವಿಸಿದೆ ಒಂದು ಬಾರ್ಡರ್ ಪೋಸ್ಟ್ನ ಸಂದರ್ಭದಲ್ಲಿ ಇದಕ್ಕಿಂತ ಒಂದು ಹೆಜ್ಜೆ ಮುಂದುವರೆದು ನೋಡಿದರೆ ಈ ಯುದ್ಧ ಏನಾದರೂ ಮುಂದುವರೆದ್ರೆ ಇದಕ್ಕೇನಾದರೂ ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ ಯಾರು ಬಗ್ದೇ ಇದ್ದಾಗ ಜರಾಂಜ್ ಅನ್ನುವಂಥ ಒಂದು ಚೆಕ್ ಪೋಸ್ಟ್ ಏನಿದೆ ನಾವು ಬಹಳ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಇಂಡಿಯಾದ ಕಡೆಯಿಂದ ಚಬಹರ್ ಪೋರ್ಟಿನಿಂದ ನಾವು ಅಫ್ಘಾನಿಸ್ತಾನಕ್ಕೆ ಲ್ಯಾಂಡ್ ರೂಟಿನ ಮೂಲಕ ನಿಮಗೆ ಗೊತ್ತಿರ್ಬೋದು ರೈಲ್ವೆ ಲೈನು ಲ್ಯಾಂಡ್ ರೂಟು ಇದೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ವಿ ವೆನ್ ದೆರ್ ವಾಸ್ ಅಫ್ಘಾನಿಸ್ತಾನದ ಸ್ಟೇಬಲ್ ಗೌರ್ಮೆಂಟ್ ಇದ್ದಾಗ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್ ಇದ್ದಾಗ ಆದರೆ ಇವತ್ತು ತಾಲಿಬಾನ್ ಸರ್ಕಾರ ಇದೆ ಮತ್ತು ಈ ಜರಾಂಜ್ ಅನ್ನುವಂಥ ಚೆಕ್ ಪೋಸ್ಟನ್ನು ಏನಾದರೂ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ವ್ಯಾಪಾರ ವಹಿವಾಟಿಗೆ ತೊಂದರೆ ಆದರೆ ಕ್ವೈಟ್ ನ್ಯಾಚುರಲಿ ಭಾರತದ ಆರ್ಥಿಕತೆಗೂ ಕೂಡ ಇದು ಪೆಟ್ಟು ಬೀಳುತ್ತೆ ಅಫ್ಘಾನಿಸ್ತಾನದ ಆರ್ಥಿಕತೆಗೂ ಕೂಡ ಪೆಟ್ಟು ಬೀಳುತ್ತೆ ಇವತ್ತು ಅಫ್ಘಾನಿಸ್ತಾನ ಒಂದು ರೀತಿಯಲ್ಲಿ ಡಿಪ್ಲೊಮ್ಯಾಟಿಕಲಿ ಐಸೋಲೇಟೆಡ್ ಎಲ್ಲ ದೇಶಗಳು ಅದನ್ನು ಅಷ್ಟೇ ದೂರವಾಗಿ ಇಟ್ಟಿವೆ ಕಾರಣ ಇಷ್ಟೇ ನೀವು ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟನ್ನು ಕಿತ್ತಾಕಿ ವೆಸ್ಟ್ ಸಪೋರ್ಟ್ ಕೊಟ್ಟಂಥ ಗೌರ್ಮೆಂಟನ್ನು ಕಿತ್ತಾಕಿ ಒಂದು ರೀತಿಯ ಕೂ ರೀತಿಯಲ್ಲಿ ನಿಮ್ಮ ಅಧಿಕಾರವನ್ನು ಕಿತ್ಕೊಂಡಿದ್ದೀರಿ ಎಲ್ಲಿಯ ತನಕ ನೀವು ಎಲೆಕ್ಷನ್ ಮಾಡೋದಿಲ್ಲ ಎಲ್ಲಿಯ ತನಕ ನಿಮ್ಮ ಪಾಲಿಸೀಸ್ಗಳನ್ನು ಇಂಟರ್ನ್ಯಾಷನಲ್ ಪಾಲಿಸೀಸ್ ಇಂಟರ್ನಲ್ ಪಾಲಿಸೀಸ್ಗಳನ್ನು ಪಬ್ಲಿಕ್ಕಾಗಿ ಸ್ಟೇಟ್ ಮಾಡಿ ಒಂದು ಅಥೆಂಟಿಸಿಟಿಯನ್ನು ವಿಶ್ವ ಮಟ್ಟದಲ್ಲಿ ಪಡೆಯುವ ತನಕ ನಿಮ್ಮನ್ನು ಡಿಪ್ಲೊಮ್ಯಾಟಿಕಲಿ ದೇ ವಿಲ್ ಬಿ ಐಸೋಲೇಟಿಂಗ್ ಯು ನೀವು ಒಂದು ದ್ವೀಪ ಆಗ್ತಾ ಇದ್ದೀರಿ ಇಂಥ ಹೊತ್ತಿನಲ್ಲಿ ಪ್ರತಿ ದೇಶದ ಜೊತೆಗೆ ಜಗಳ ಮಾಡಿಕೊಳ್ಳುವಂಥದ್ದು ಇದು ಬಹುಶಃ ಅಫ್ಘಾನಿಸ್ತಾನವನ್ನು ಇನ್ನಷ್ಟು ದುಸ್ತರ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ ಮತ್ತು ಮಿಲ್ಕಾವ್ ಮತ್ತು ಜರಾಂಜ್ ಎರಡೂ ಬಾರ್ಡರ್ ಪೋಸ್ಟ್ಗಳು ಕ್ಲೋಸ್ ಆಗಿಬಿಟ್ರೆ ಅಫ್ಕೋರ್ಸ್ ಟ್ರೇಡ್ ರೂಟ್ಗಳು ಕನೆಕ್ಟಿಂಗ್ ರೂಟ್ಗಳು ಸ್ಟಾಪ್ ಆಗಿಬಿಡುತ್ತೆ ಒಂದು ಕಡೆಗೆ ಬಾರ್ಡರ್ ಏರಿಯಾಗೋಸ್ಕರ ಪಾಕಿಸ್ತಾನದ ಜೊತೆಗೂ ಮತ್ತು ಪಾಕಿಸ್ತಾನದ ತಾಲಿಬಾನ್ನ ಸಪೋರ್ಟ್ನಲ್ಲಿ ಒಂದಷ್ಟು ಯುದ್ಧಗಳು ಅಫ್ಘಾನಿಸ್ತಾನ ಪಾಕಿಸ್ತಾನದ ಮಧ್ಯೆ ಆಗ್ತಾ ಇದೆ ಇರಾನ್ನಲ್ಲೂ ಕೂಡ ಇಂಥದ್ದೇ ಆದಂಥ ಸಿಚುವೇಷನ್ ಏರ್ಪಟ್ಟರೆ ಡಿಪ್ಲೊಮ್ಯಾಟಿಕಲಿ ಐಸೋಲೇಟ್ ಆಗಿರ್ತಕ್ಕಂಥ ಅಫ್ಘಾನಿಸ್ತಾನಕ್ಕೆ ಖಂಡಿತ ತೊಂದರೆ ಆಗುತ್ತೆ ಆದರೆ ನದಿ ನೀರು ಅನ್ನುವಂಥದ್ದು ಸದ್ಬಳಕೆ ಮಾಡದೇ ಹೋದಲ್ಲಿ ಭವಿಷ್ಯದಲ್ಲಿ ಇಂಥ ಒಂದು ಪ್ರಕರಣ ಪ್ರಕ್ರಿಯೆಗಳು ನಿರಂತರವಾಗಿ ನಡೀಲಿಕ್ಕಿದೆ ರಷ್ಯಾ ಯಾಕೆ ಯುಕ್ರೈನ್ನಲ್ಲಿ ಡ್ಯಾಮ್ನ ಮೇಲೆ ಅಟ್ಯಾಕ್ ಮಾಡ್ತು ಬಹಳ ಸ್ಟ್ರಾಟಜಿಕ್ ಆದಂಥ ಕ್ವಶನ್ ಆದರೂ ಕೂಡ ಭಾಳ ಯಾರಾದರೂ ಕೇಳ್ಬೋದು ಅಯ್ಯೋ ಡ್ಯಾಮನ್ನು ಕಟ್ಟುವಂಥದ್ದು ನಾಳೆ ರಷ್ಯಾನೇ ಯುಕ್ರೈನನ್ನು ಸಂಪೂರ್ಣವಾಗಿ ಕಾನ್ಕ್ವೆಸ್ಟ್ ಮಾಡಿದರೂ ಕೂಡ ಅದು ಎದುರಿಸಬೇಕಾದಂಥ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟು ಇದರಿಂದ ಆಗಬಹುದಾದಂಥ ಲಾಸ್ ಎಷ್ಟು ಆಲ್ರೆಡಿ ಯುದ್ಧದಿಂದ ಲಾಸು ರಷ್ಯನ್ ಎಕನಾಮಿ ಇನ್ನೂ ರಿವೈವ್ ಆಗಬೇಕು ಬಹಳ ಕಷ್ಟ ಆಗ್ಬೋದು ಯುಕ್ರೈನನ್ನು ಆಕ್ಯುಪೈ ಮಾಡಿಕೊಂಡ ಮೇಲೆ ಯುಕ್ರೈನ್ ತನ್ನದೇ ಪ್ರಾಂತ್ಯ ಅಂತ ಒಂದು ವೇಳೆ ಮಾಡಿಕೊಂಡ್ರೂ ಕೂಡ ಆ ಸಂದರ್ಭದಲ್ಲಿಯೂ ಕೂಡ ರೀಕನ್ಸ್ಟ್ರಕ್ಷನ್ ಆಫ್ ಯುಕ್ರೈನ್ಗೆ ಎಷ್ಟು ಆರ್ಥಿಕತೆಯನ್ನು ಅಥವಾ ಆರ್ಥಿಕ ಒಂದಷ್ಟು ಬಂಡವಾಳವನ್ನು ಹೊಂದಿಸಬೇಕಾಗ್ಬೋದು ಇಲ್ಲ ಈ ಯುದ್ಧ ಮುಗಿಯೋದೇ ಇಲ್ಲ ವೆಸ್ಟಿನ ಒಂದು ಪವರ್ ಹೌಸ್ ಆಗಿ ಇದು ಆರ್ಮ್ ಸಪ್ಲೈಗೊಂದು ರೀತಿಯಲ್ಲಿ ಇಬ್ಬರು ಆಗ್ತಾ ಇಲ್ಲ ಇಬ್ಬರು ಕೂಡ ಯುದ್ಧವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳಿದಾಗಲೂ ಕೂಡ ಅಂಥ ಹೊತ್ತಿನಲ್ಲಿಯೂ ಕೂಡ ಇದು ರಷ್ಯಾಗೆ ಒಂದು ರೀತಿಯ ಯುದ್ಧ ಆರಂಭಿಸಿದೆ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರಂತರವಾಗಿ ಯುದ್ಧ ಆದರೆ ಇನ್ಫ್ಲೇಷನ್ ಸೇರಿದಂತೆ ಅನೇಕ ಸಮಸ್ಯೆ ಸವಾಲುಗಳು ಅದು ವಿಶ್ವಕ್ಕಿಂತ ಜಾಸ್ತಿ ರಷ್ಯಾಗೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು ಬಟ್ ಯುಕ್ರೈನ್ ಹೊರತುಪಡಿಸಿ ಇರಾನ್ ಮತ್ತು ಅಫ್ಘಾನಿಸ್ತಾನದ ಈಗಿನ ಸಿಚುವೇಷನನ್ನು ಬಹಳ ಕ್ಯೂರಿಯಸ್ ಆಗಿ ನೋಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಹೊಸದಾಗಿ ತಾಲಿಬಾನ್ ನೇತೃತ್ವದ ಆಡಳಿತ ಇರತಕ್ಕಂಥ ಅಫ್ಘಾನಿಸ್ತಾನ ಈ ಹೊತ್ತಿನಲ್ಲಿ ಇರಾನ್ ಜೊತೆಗೆ ಗಲಾಟೆಗೆ ರೆಡಿಯಾಗಿ ನಿಂತಿದೆಯಾ ಅನ್ನುವಂಥದ್ದು ಬಿಗ್ ಕ್ವಶನ್ ಮತ್ತು ನೀರಿಲ್ಲದೆ ಇದ್ದರೆ ಇರಾನಿಗೆ ಅದೊಂದು ರೀತಿಯ ನೆಸೆಸಿಟಿ ದಟ್ ಇಟ್ ಮೇ ಹ್ಯಾವ್ ಟು ವೇಜ್ ದಿ ವಾರ್ ಅದು ಯಾವ ಸ್ವರೂಪಕ್ಕೆ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ ಈಗಾಗಲೇ ಇರಾನ್ನ ರೆವಲ್ಯೂಷನ್ ಒಂದು ಕಡೆ ಮತ್ತು ಕಳೆದ ವರ್ಷ ಒಂದಷ್ಟು ಈ ರಾಡಿಕಲೈಸೇಷನ್ ಆಫ್ ಇರಾನ್ನ ವಿರುದ್ಧ ಸಾಕಷ್ಟು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಆ ಒಂದು ಇರಾನ್ ಒಂದು ರಾಡಿಕಲ್ ಸ್ಟೇಟ್ನ ವಿರುದ್ಧ ಮೂಲಭೂತವಾದದ ವಿರುದ್ಧ ಸಾಕಷ್ಟು ಜನಸಾಮಾನ್ಯರು ಹೊರಗಡೆ ಬಂದು ಹೋರಾಟವನ್ನು ಮಾಡಿ ಜನಾಂದೋಲನವನ್ನು ರೂಪಿಸಿಕೊಂಡಿದ್ದಾರೆ ಆಂತರಿಕವಾಗಿಯೂ ಕೂಡ ಇಟ್ ಈಸ್ ನಾಟ್ ಸ್ಟೇಬಲ್ ಬಾಹ್ಯವಾಗಿಯೂ ಕೂಡ ಇವತ್ತು ಯುದ್ಧದಂಥ ಸಿಚುವೇಷನ್ ಆಗ್ತಾ ಇರ್ತಕ್ಕಂಥದ್ದು ಇರಾನಿಗೂ ಕೂಡ ಬಹುಶಃ ಐ ಡೋಂಟ್ ಥಿಂಕ್ ಒಂದು ಕಡೆ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ ಇದೆ ಬಿಕಾಸ್ ಆಫ್ ದಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಇನ್ನೊಂದು ಕಡೆಗೆ ಆಂತರಿಕವಾದಂಥ ಒಂದು ರೀತಿಯ ಕೊಲಾಪ್ಸ್ನಂಥ ಸಿಚುವೇಷನ್ ಮತ್ತು ಬಾಹ್ಯವಾಗಿ ಈಗ ಯುದ್ಧ ಅನ್ನೋವಂಥದ್ದು ಬ್ರೇಕ್ಔಟ್ ಏನಾದರೂ ಆಗುವಂಥ ಸಿಚುವೇಷನ್ ಆದರೆ ಇರಾನ್ ಕೂಡ ಸಂಕಷ್ಟದಲ್ಲಿ ಸಿಲುಕುವಂಥದ್ದು ಮತ್ತು ಅಫ್ಘಾನಿಸ್ತಾನ್ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಐ ಡೋಂಟ್ ಸಿ ಎನಿ ಆ್ಯಂಬಿಷನ್ ಫ್ರಮ್ ದೆಮ್ ಆ್ಯಸ್ ಆಫ್ ನೌ ಏನೋ ದೊಡ್ಡ ಶಕ್ತಿಯಾಗಿ ಬೆಳೀತೀವಿ ನಾವೇನೋ ಮಾಡ್ತೀವಿ ಅನ್ನೋಂಥ ಒಂದು ಆ್ಯಂಬಿಷನ್ ಕಾಣಿಸ್ತಾ ಇಲ್ಲ ಬಟ್ ನದಿಯ ಕಾರಣದಿಂದ ಇಂಥ ಒಂದು ಯುದ್ಧ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಬಹಳ ಕ್ಯೂರಿಯಸ್ ಆಗಿ ನೋಡಬೇಕು ಮತ್ತು ಭವಿಷ್ಯತ್ತಿನಲ್ಲಿ ಈ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ನಾವು ಎಷ್ಟು ಸದ್ಬಳಕೆ ಮಾಡ್ಕೊಳ್ತೇವೆ ಹೇಗೆ ಸೆಕ್ಯೂರ್ ಆಗಿ ನೋಡ್ಕೊಳ್ತೇವೆ ಮುಂದೆ ಏನೆಲ್ಲ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಬ್ರಹ್ಮಪುತ್ರದಂಥ ನದಿ ಪಾತ್ರದಲ್ಲಿ ಚೀನಾ ನಮ್ಮನ್ನು ನಿಯಂತ್ರಿಸ್ಬೋದಾ
ಇಂಡಸ್ನ ಮೂಲಕ ನಾವು ಹೇಗೆ ಸ್ಟ್ರಾಟಜಿಕ್ ಆಸ್ಪೆಕ್ಟ್ಸ್ಗಳನ್ನು ಬೆಳೆಸ್ಕೊಳ್ಬೇಕು, ಬ್ರಹ್ಮಪುತ್ರದ ಮೇಲೆ ನಾವು ಹೇಗೆ ಹಿಡಿತವನ್ನು ಸಾಧಿಸ್ಕೊಳ್ಬೇಕು ಆ್ಯಸ್ ಎ ನೇಷನ್, ಎಲ್ಲ ಸಂಗತಿಗಳು ಮತ್ತು ಭವಿಷ್ಯದಲ್ಲಿ ಎದುರಾಗಬಹುದಾದಂಥ ವಾಟರ್ ಸ್ಕೇರ್ಸಿಟಿಗೋಸ್ಕರ ಇವತ್ತಿನಿಂದಲೇ ಅಡ್ರೆಸ್ ಮಾಡುವಂಥದ್ದು ಅಷ್ಟೇ ಮುಖ್ಯ. ಈ ಚರ್ಚೆಯ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಧನ್ಯವಾದ. ಜೈ ಹಿಂದ್. ಶ್ರೇಯಾಂಕ ಹೆಸರಾನಡೆ.